ದೇವತೆಯನ್ನೇ ಅಡಕಿಸುವಂತಿರುವುದಲ್ಲ ದೇವಲೋಕದ ಅಮರ ಶಿಲ್ಪಿ ವಿಶ್ವಕರ್ಮನ ಕರಚಾತುರ್ಯದಿಂದ ನಿರ್ಮಿಸಿದ ದಿವ್ಯ ಮಂದಿರದಂತಿದೆ ಈ ಕೃಷ್ಣನ ಭವನ ಓಹ್ ಶಿಲಾಬಾಲಕಿಯರು ಏನಿ ಶಿಲಾಬಾಲಕಿಯರ ಸೌಂದರ್ಯ ಮನ ಸೆಳೆಯುವ ಈ ಸುಂದರ ಶಿಲೆಯು ನರ್ತನ ಕೈಯುವ ಪರಿಯ ತೋರ್ಪುದು ಮನ ಸೆಳೆಯುವ ಈ ಸುಂದರ ಶಿಲೆಯು ನರ್ತನ ಕೈಯುವ ಪರಿಯ ತೋರ್ಪುದು ತಂದೆಯ ಬಂದಂತಿದೆ ಈ ದರೆಗೆ ತಂದೆಯ ಬಂದಂತಿದೆ ಈ ದರೆಗೆ ಕಲ್ಲಣಗೊಳಿಸಿದ ಮಾಧವನರ ಮನೆ ಕಲ್ಲಣಗೊಳಿಸಿದ ಮಾಧವನರ ಮನೆ ಆಡಲು ಇದು ಸಂಭ್ರಮ ಯದುವರನ ಅರಮನೆಯು ನೋಡಲು ಮನಕದಿ ಮಾಡುವ ಬೀರ್ಪುದು ಆಡಲು ಇದು ಸಂಭ್ರಮ ನೋಡಲು ಇದು ಸಂಭ್ರಮ ನೋಡಲು ಇದು ಸಂಭ್ರಮ ಏನಿ ಶಿಲಾ ಬಾಲಕರ ಸೌಂದರ್ಯ ಬಳ್ಳಿಯಂತೆ ಬಳುಕುವ ನಡುವು ಮಿಂಚಿನಂತೆ ಒಳೆಯುವ ಕಣ್ಣುಗಳು ಸಂಪಿಗೆ ಹೂವಿನಂತಹ ನಾಸಿಕ ಮಧು ಚಂದ್ರನನ್ನೇ ಮೋಹಿಸುವಂತಹ ಮಂದಾಸ ಹಬ್ಬಾ ಈ ಶಿಲೆಗಳು ನಮ್ಮೆ ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ ಹೌದಪ್ಪ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ಸುಯೋಧನ ಸ್ವಾಗತ ಸ್ವಾಗತ ಕುರುನಂದನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಕರದೊಳು ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯ ಕಾರ ಕರದೊಳು ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯ ಕಾರ ಉರಿಮಿ ಸೇಯ ದೊರೆ ಈ ಸರದಾರ ಆ ಉರಿಮಿ ಸೇಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ವೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ
ಸಾರ್ವಭೌಮನಿಗೆ ನಮ್ಮ ಗುರು ಸಾರ್ವಭೌಮನಿಗೆ ಈ ಗುರು ಸಾರ್ವಭೌಮನಿಗೆ ಇದೇನಿ ಮಾಯಾಜಾಲ ಓಹೋ ಇದೆಲ್ಲವೂ ಕೃಷ್ಣನ ಮಾಯೆ ಈ ಆಳು ಭೋಗ ವಿಲಾಸದ ಭ್ರಮೆಯು ನನಗೇಕೆ ನಾನು ಬಂದ ಕಾರ್ಯವನ್ನು ಸಾಧಿಸುತ್ತೇನೆ ಓಹೋ ಸಾತ್ಯಕಿ ಇಲ್ಲಿರುವನು ಸಾತ್ಯಕಿ ನಿಮ್ಮ ಕೃಷ್ಣನಲ್ಲಿರುವನು ಪರಮಾತ್ಮನ ಎಚ್ಚರಗಳು ತನಕ ಬಾ ಈ ಪೀಠದಲ್ಲಿ ಕುಳಿತು ವಿಶ್ರಾಂತಿಯನ್ನು ಪಡೆಯಿರಿ ಏನು ನಾನು ಹೊತ್ತಿನಾವತಿಯಿಂದ ದ್ವಾರಕೆಗೆ ಬಂದರು ನಿಮ್ಮ ಕೃಷ್ಣನ ನಿದ್ರೆಯು ಇನ್ನೂ ಮುಗಿದಿಲ್ಲವೇ ಓಹೋ ವಿರಾಟ ನಗರದ ಮದುವೆ ಸಂಭ್ರಮದಲ್ಲಿದ್ದು ಅನೇಕ ರಾತ್ರಿ ಜಾಗರಣೆ ಮಾಡಿದಂತೆ ತೋರುತ್ತಿದೆ ಇರಲಿ ಸಾತ್ಯಕಿ ನಿನ್ನಲ್ಲಿ ನನ್ನದೊಂದು ಮಾತಿರುವುದು ಏನದು ಗೌರವೇಶ್ವರ ನಮಗೋ ಪಾಂಡವರಿಗೂ ಭಯಂಕರವಾದ ಯುದ್ಧವು ಪ್ರಾರಂಭವಾಗುವುದು ಆ ಯುದ್ಧದಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು ಇದಕ್ಕೆ ನಿನ್ನ ಉತ್ತರವೇನು ಸಾತ್ಯಕಿ ಇದಕ್ಕೆ ನಾನು ಉತ್ತರ ಕೊಡುವುದು ಸಾಧ್ಯವಿಲ್ಲ ಗೌರವೇಶ್ವರ ಏಕೆ ಸಾಧ್ಯವಿಲ್ಲ ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮರ ಪರಮ ಭಕ್ತರು ಪರಮಾತ್ಮರು ಯಾವ ಪಕ್ಷವನ್ನು ವಹಿಸುವರೋ ನಾವು ಅದೇ ಪಕ್ಷವನ್ನು ವಹಿಸುವೆವು ಹಾಗಾದರೆ ನಿಮ್ಮ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯದೊಡನೆ ಬಂದು ನಮ್ಮ ಪಕ್ಷವನ್ನು ವಹಿಸುವೆಯ ಆಗಬಹುದು ಕುರುರಾಜ ಹಾಗಾದರೆ ಸರಿ ಪುರುಷಶ್ರೇಷ್ಠನಾದ ನಾನು ಏ ನಂದ ಗೋಪಾಲನ ಪದತಳದಲ್ಲಿ ಕುಳಿತುಕೊಳ್ಳದೆ ಅಸಂಭವ ಅಸಂಭವ ನನಗೆ ಯೋಗ್ಯವಾದ ಸ್ಥಳ ಶಿರೋಭಾಗ ನಾನು ಅಲ್ಲಿಯೇ ಕುಳಿತುಕೊಳ್ಳುತ್ತೇನೆ ಗೌರವೇಶ್ವರ ಸಾರ್ವಭೌಮನೇನ
ಮಾತಿಗೆ ಎಲ್ಲಿ ನನ್ನ ಪ್ರಾಣಸಕನು ನಿನ್ನೆಲ್ಲಿ ನಿನ್ನ ಪ್ರಾಣಸಕ ಪಾತ ಏಕೆ ಏನಾಯಿತು ಸಾತ್ಯಕಿ ಏನಾಗಬೇಕಾಯಿತು ಎಲ್ಲವೂ ಹಾಗೆ ಹೋಯಿತು ಸಾತ್ಯಕಿ ಪಕ್ಕಕ್ಕೆ ತಿರುಗಿ ನೋಡು ಪಾತ ಪಕ್ಕಕ್ಕೆ ತಿರುಗಿ ನೋಡು ಓಹೋ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕಕ್ಕೆ ಬಂದಿರುವನು ನಿಮ್ಮ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಇಂದು ನಮ್ಮ ಶ್ರೀಕೃಷ್ಣ ಪರಮಾತ್ಮರ ಸಹಾಯವನ್ನು ಪಡೆಯುವನು ನಿಮ್ಮ ಎಂತಹ ವಿಳಂಬನೆ ಪಾರ್ಥ ಇದು ವಿಳಂಬನೆಯಲ್ಲ ಸಾತ್ಯಕಿ ಪಾಂಡವರ ದುರ್ದೈವ ಅದಕ್ಕಾಗಿ ಮರುಗುವುದಾದರೂ ಏಕೆ ಕೌರವರು ನಮಗೆ ಆತ್ಮೀಯರಲ್ಲವೇ ಒಂದು ವೇಳೆ ವಾಸುದೇವರ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಸಂತೋಷವೇ ಇದೆಲ್ಲ ನಮ್ಮ ದುರಾದೃಷ್ಟದ ಫಲವೆಂದು ತೀರ್ಮಾನಿಸಿ ಯುಧಿಷ್ಠಿರನ ಮೊದಲುಗೊಂಡು ನಾವು ನಾಲ್ವರ ಸಹೋದರರು ಸೇರಿ ದ್ರೌಪದಿಯ ಸಂಗಡ ಮತ್ತೊಂದು ಬಾರಿ ವನವಾಸಕ್ಕೆ ತೆರಳುವು ಮಾಡುವುದಿನ್ನೇನು ಸಾಧಕಿ ಅರ್ಜುನ ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ ನೀನು ದ್ವಾರಕೆ ಹೊರಟಿ ಎಂದು ತಿಳಿದ ಬಳಿಕ ನಾನು ಹೊರಟದ್ದು ಆದರೆ ನನ್ನ ಸುದೈವ ಫಲದಿಂದ ನಾನೇ ಮೊದಲು ಬಂದನು ಅರ್ಜುನ ನಾನೇ ಮೊದಲು ಬಂದೆನು ದುರ್ಯೋಧನ ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುರೂಪದ ಫಲವು ಅವರವರಿಗೆ ದೊರಕೇ ದೊರಕುವುದು ದುರ್ಯೋಧನ ಎಂದು ಸುಮ್ಮನೆ ಕುಳಿತರ ಕಾರ್ಯವಾಗುವುದೇನು ಧನಂಜಯ ಇಂಥ ಸಮಯದಲ್ಲಿ ಹಲವಾರು ಕಡೆ ತಿರುಗಿದರೆ ತಾನೇ ಹಲವು ರಾಜರ ಸಹಾಯವು ದೊರೆಯುವುದು ದುರ್ಯೋಧನ ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪಾದದಡಿಯಲ್ಲಿ ಕುಳಿತು ನಾಲ್ಕಾರು ಹಿತ ಬೋಧನೆಯನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು ನೀನು ಯಾವ ಇಚ್ಛೆಯಿಂದಾದರೂ ಬಾ ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರೋನು ಅರ್ಜುನ ನನ್ನ ಕೈಗೆ ಸಿಕ್ಕಿ ಬಿದ್ದಿರೋನು ಒಂದು ವೇಳೆ ನಿನಗೆ ಸಿಕ್ಕಿ ಬಿದ್ದರೂ ಅದು ನನಗೆ ಸಂತೋಷವೇ ಕೌರವೇಶ್ವರ ಕುರು ಪಾಂಡವರ ದಮನಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹೊರಿತಿರುವುದನ್ನು ನಾನಿನ್ನು ಮರೆತಿಲ್ಲ ದುರ್ಯೋಧನ ನೀನು ಸಹ ಮರೆಯಬೇಡ ಏ ನಿನ್ನ ನಂಬಿಕೆ ನಡೆದಗಳೇನು ಈಗ ನಡೆಯಲಾದ ಪಾರ್ಥ ಅದು ವ್ಯರ್ಥ ಛೇ ಛೇ ಹೇ ಜನಾರ್ದನ ಜಾಗರೂಕನಾಗು ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಕಿನ ಕಡೆ ಕರೆದುಕೊಂಡು ಹೋಗು ಮೃತ್ಯುವನ್ನು ಅಳಿಸಿ ಅಮೃತತ್ವವನ್ನು ಕೊಡು ಹೇಳು ಚಕ್ರಪಾಣಿ ಮೂರು ಲೋಕದ ಮಂಗಳ ಸೂತ್ರವು ನಿನ್ನನ್ನೇ ಹೊಂದಿರುವುದು ಅಂಧಕಾರ ಅಳಿಸಿ ನಿನ್ನ ಸೌಂದರ ಮನನವ ತೋರೋ ಹರಿ ಅಂಧಕಾರ ಅಳಿಸಿ ಪರಮಾತ್ಮ ಅಂಧಕಾರ ಅಳಿಸಿ ನಿನ್ನ ಸೌಂದರ ಮನನವ ತೋರೋ ಹರಿ ಅಂಧಕಾರ ಅಂಧಕಾರ ಅಳಿಸಿ
ಹೇಳು ಚಕ್ರಪಾಣಿ, ಮೂರು ಲೋಕದ ಮಂಗಳ ಸೂತ್ರವು ನಿನ್ನನ್ನೇ ಹೊಂದಿರುವುದು. ಧನಂಜಯ, ನೀನು ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಈ ಚರಣದಡಿಯಲ್ಲಿ ಏಕೆ ಕುಳಿತೆ? ಪಕ್ಕದಲ್ಲಿ ಪೀಠಗಳಿರಲಿಲ್ಲವೇ? ಬರೇ ವಾಸುದೇವ ಬರೇ. ಬಲಿರೇ ಏನಿದೆ ನಿನ್ನ ಪಕ್ಷಪಾತ? ಪ್ರಥಮದ ಬಂದನ್ನ ಆಧರಿಸದಿಂದು ನಂತರ ಬಂದಿ ಪಾತ್ರ ಆಧರಿಸಲ್ ಅರಿತೇ ನಿನ್ನ ಕಪಡತನವ. ಏ ಪಾಂಡವ ಪಕ್ಷಪಾತಿ ಬಲೇ ವಾಸುದೇವ ಬಲೇ. ನಾವು ಬಂದು ಬಹಳ ವೇಳೆ ಆದರೂ ಎಚ್ಚರಗೊಳ್ಳದ ನೀನು ಈ ಪಾತ್ರನು ಬಂದೊಡನೆ ಎಚ್ಚರಗೊಂಡು ಬಹು ಮೆಚ್ಚುಗೆಯಿಂದ ಆಧರಿಸುತ್ತಿರುವೆಯಲ್ಲ ದುರ್ಯೋಧನ. ಏ ನಿನ್ನ ಪಕ್ಷಪಾತದ ಬುದ್ಧಿಗೆ ಎಷ್ಟೆಂದು ಹೇಳಿದರೂ ತಿರದು. ಎಷ್ಟಾಗಲೇ ನೀನು ಪಾಂಡವರ ಪಕ್ಷಪಾತಿಯಲ್ಲವೇ ದುರ್ಯೋಧನ? ಹಾಗೆಂದೂ ತಿಳಿಯಬೇಡ, ನಾನು ಸದ್ಗುಣವುಳ್ಳವರಲ್ಲಿ ಸಮಭಾವದಿಂದಿರುವನು. ಹಾಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ವಾಸುದೇವ, ಆ ಪಾಂಡವರಿಗೂ ನಮಗೂ ಭಯಂಕರವಾದ ಯುದ್ಧವು ಪ್ರಾರಂಭವಾಗುವುದು. ಆ ಯುದ್ಧದಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವನು. ಓಹ್, ಹಾಗೋ, ಹೇಳುವನು ಕೇಳು. ಬಲ್ಲೆಯ ಏಕಲೋಕ ರಾಜರಾಳಿಲ ಮರ್ಮ. ದುರ್ಯೋಧನ ವಿಷ್ಣು ಬಲ್ಲೆಯ ಏಕಲೋಕ ರಾಜರಾಳಿಲ ಮರ್ಮ. ಗತಿಸಿ ಮರಳಿ ಬೋಗಿ ನೋಡಿ. ಅದನ್ನ ಮರದೆ ಬಾರ. ಬಲ್ಲೆಯ ಏಕಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರಬಲ್ಲದ ಮಾನವ ಆಸೆಯೇ ಬರನ್ನ ಕಂಡ ಪ್ರಳಯ ಚಿಂತ ಲಾಭಯ ಅನುಜಗಳು ಕ್ರೋಧ ವ್ಯಥಿ ಭರತ ಭೂಮಿ ಕಾಳ ಬಯಸಿ ಅನುಜಗಳು ಕ್ರೋಧ ವ್ಯಥಿ ಭರತ ಭೂಮಿ ಕಾಳ ಬಯಸಿ ಬಂದು ಬಳಗರ
ಸಮರದಿಂದ ಎಷ್ಟು ಜನ ಪತುರತೆಯರ ಮಂಗಲಗಳು ಪತನವಾಗುವುದು ಎಂಬುದನ್ನು ಹರಿತಿರುವೆಯ. ಈ ಯುದ್ಧದಿಂದ ನಷ್ಟವೇ ಹೊರತು ಲಾಭ ಎಂದಿಗೂ ಆಗಲಾರದು. ಸುಬೋಧನ ಕೃಷ್ಣ, ಈ ನಿನ್ನ ನೀತಿ ವಚನಗಳನ್ನು ಕೇಳುವ ಸಹಾಯವು ನನಗಿಲ್ಲ. ಈ ದುರ್ಯೋಧನ ತನ್ನ ಆಚರಣೆ ನಿರ್ಧಾರವನ್ನು ಎಲ್ಲಿಗೂ ಬಿಡತಕ್ಕವನಲ್ಲ. ನೀನು ಸೈನ್ಯದೊಡನೆ ಬಂದು ನನಗೆ ಸಹಾಯವನ್ನು ಮಾಡಲೇಬೇಕು. ಇದಕ್ಕೇನು ಹೇಳುವೆ? ಇದರ ಮೇಲೆ ನಿನ್ನ ಇಷ್ಟ ಪಾರ್ಥ. ಪರಮಾತ್ಮ, ನೀನು ಕೂಡ ಈ ಯಾದವರ ಸಹಾಯವನ್ನು ಬೇಡುವ ಉದ್ದೇಶವಾಗಿ ಬಂದಿರುವಂತಿದ್ದೆ. ಹೌದು ಪರಮಾತ್ಮ. ಹೀಗೇನು ಮಾಡಲಿ? ಈ ಉಭಯ ಸಂಕಟಕ್ಕೆ ಏನು ಮಾಡುವುದು? ಪರಮಾತ್ಮ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿರುವುದು. ಆದ್ದರಿಂದ ನೀವು ನಮಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ. ಸಾಧ್ಯವಿಲ್ಲ ಕೃಷ್ಣ. ನೀನು ನಮ್ಮಿಬ್ಬರಿಗೆ ಸಮಾನ ಬಂದು ನಿನ್ನ ಬಳಿಗೆ ಯಾರು ಮೊದಲು ಬಂದರು ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಯೋಚಿಸಿ ನೋಡು. ದುರ್ಯೋಧನ, ನೀನು ಮೊದಲೇ ಬಂದೆ ಎಂಬ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆದರೂ ನಿಮ್ಮಿಬ್ಬರಿಗೂ ಸಹಾಯ ಮಾಡಿದೆನು. ಆದರೆ ಅರ್ಜುನನು ನಿನಗಿಂತಲೂ ಚಿಕ್ಕವನು. ಆತನಿಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಇದಕ್ಕೆ ನೀನೇನು ಹೇಳು? ಎಲ್ಲ ಇಲ್ಲೂ ನಿನ್ನ ಕುತಂತ್ರವೇ ಕೃಷ್ಣ. ಹಾಗೆ ಆಗಲಿ. ಹಾಗಾದರೆ ಇಬ್ಬರೂ ಕೇಳಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಕ್ಷೋಹಿಣಿ ಯಾದವ ಸೈನ್ಯದಳ ಒಂದು ಕಡೆ, ನಿರಾಯುಧನು ನಿರಸ್ತನಾದ ನಾನೊಂದು ಕಡೆ. ಇವೆರಡರಲ್ಲಿ ನಿನಗ್ಯಾವುದು ಬೇಕು ಪಾರ್ಥ? ಪರಮಾತ್ಮ, ನಾನು ನಿನ್ನನ್ನೇ ಅಪೇಕ್ಷಿಸಿರುವೆನು. ಹಾಗಾದರೆ ನನಗೆ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನಗಿರಲಿ. ದುರ್ಯೋಧನ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಬಯಸುತ್ತಿರುವೆ. ನಿನ್ನ ಇಷ್ಟವಿದ್ದಂತಾಗಲಿ. ನೀನು ನಡೆ ಕೌರವೇಶ್ವರ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಜಾಗ್ರತೆಯಾಗಿ ಸೈನ್ಯವನ್ನು ಸಜ್ಜುಗೊಳಿಸು. ಶೀಘ್ರದಲ್ಲಿಯೇ ತಮ್ಮ ಚಿರಾವತಿಯನ್ನು ಬಂದು ಸೇರಲಿ ನಿನ್ನ ಅಕ್ಷೋಹಿಣಿ ಯಾದವ ಸೈನ್ಯದಳ. ನಾನಿನ್ನು ಬರುತ್ತೇನೆ. ಹಾಗೆ ಆಗಲಿ ನಿನ್ನ ನಡೆ ಕೌರವೇಶ್ವರ. ಪಾರ್ಥ, ಪರಮಾತ್ಮ ಮರೆತಿದ್ದೆನು. ಏನು ದುರ್ಯೋಧನ? ಈಗ ನಡೆಯುವ ಯುದ್ಧದಲ್ಲಿ ಹೋಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಇದು ನಿನ್ನ ನೆನಪಿನಲ್ಲಿರಲಿ. ಎಚ್ಚರಿಕೆ ದುರ್ಯೋಧನ, ಅದು ಮುಂದೆ ನಿನಗೆ ಗೊತ್ತಾಗುವುದು. ನೀನು ನಡೆ ಕೌರವೇಶ್ವರ. ಹಾಗಾದ್ರೆ ನಾನು ಬರುತ್ತೇನೆ. ಹಾಗೆ ಆಗಲಿ ನೀನು ನಡೆ ಕೌರವೇಶ್ವರ. ಅರ್ಜುನ ರಣರಂಗದಲ್ಲಿ ಅಥವಾ ಅರ್ಜುನ, ಅರ್ಜುನ ಎಂತ ಕಾರ್ಯವನ್ನು ಮಾಡಿದೆ? ನಿರಸ್ತನಾದ ನನ್ನನ್ನು ನಂಬಿ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ ಮಾಧವ. ಮಾಧವ ನಿನ್ನ ಯಾದಯದೇ ಮಾಧವ ನಿನ್ನ ಯಾದಯದೇ ಜಗದೆ ಪರಮಾತ್ಮ. ಒಂದೊವೆ ನಾಜಯವ ಭಯವಿಲ್ಲದೆ ಜಗದೆ ಪುರಗರಿ ನಿರ್ಣಯ ಪರುಮೆಯ ಬರದೆ ಪರಮಾತ್ಮ. ಪುರಗರಿ ನಿರ್ಣಯ ಪರುಮೆಯ ಬರದೆ ಮಾಧವ ನಿರ್ಣಯ
ಪರಮಾತ್ಮ ಕರದಳು ಗಾಣಿಯ ಬೆಳೆದಿದೆಯೋ ದೃಢದೆ ಎಲೆಗೆಡದಿರು ಜೊತೆ ಕಡೋದಿರಲಿ ಪರಮಾತ್ಮ ಎಲೆಗೆಡದಿರು ಜೊತೆ ಕಡೋದಿರಲಿ ಆತುರ ವೇದಕ್ಕೆ ವಿಜಯ ವಿಜಯ ಆತುರ ವೇದಕ್ಕೆ ವಿಜಯ ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ವಿಜಯಕ್ಕೆ ಕಾರಣ ಕರ್ತನು ನೀನೆ ಪರಮಾತ್ಮ ಸಾಹಸ ನಿನ್ನದೋ ಸಾಧಿಸೋ ಭವನಾನೋ ಸಾಹಸ ನಿನ್ನದೋ ಸಾಧಿಸೋ ಭವನ ಸಾಹಸ ನಿನ್ನದೋ ಸಾಧಿಸೋ ಭವನಾನೋ ಸಾಧವ ನಿನ್ನಯ ದಯದೆ ದಯದೆ ಮಾಧವ ನಿನ್ನಯ ದಯದೆ ಪಾರ್ಥ ನಿನ್ನಯ ಇತವ ಸತತವು ನಾ ಬಯಸಿ ಪರಮಾತ್ಮ ಪಾರ್ಥ ನಿನ್ನಯ ಇತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೊರೆವೆ ಪರಮಾತ್ಮ ಕನವರತವು ನಿನ್ನ ಬಿಡದಲೆ ಪೊರೆವೆ ಮನದನು ಮಾನವ ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಸಾಧಿಸು ಭಯವೇದಕ್ಕೆ ಇನ್ನು ಕಾತುರ ವೇದಕ್ಕೆ ವಿಜಯ ವಿಜಯ ಕಾತುರ ವೇದಕ್ಕೆ ವಿಜಯ ವಿಜಯ ಪಾರ್ಥ ಹೇಳ.
ವಾಸುದೇವ, ನಾನು ಜಯವನ್ನು ಇಲ್ಲಿಗೆ ಬಯಸಿ ಬಂದವನಲ್ಲ. ನನಗೆ ಬೇಕಾದದು ನೀನು. ಇಂದು ನಿನ್ನನ್ನು ಹೊಂದಿರುವೆನು. ಹೇ ಕೃಪಾಕರ, ನೀನು ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾದರೆ ಸಾಕು. ನಿರ್ಗತರಿಗೆ ಗತಿಯು, ನತದೃಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿರ್ಮಿಸಿ ನಮ್ಮನ್ನು ಉದ್ಧರಿಸು ದೇವ. ಈ ನಿನ್ನ ವರದ ಹಸ್ತದಿಂದ ನನ್ನ ರಥದ ಅಶ್ವದ ಕಡಿವಾಣವನ್ನು ಹಿಡಿದರೆ ಸಾಕು. ಹಾಗ ನೋಡಲಿ ಪ್ರಪಂಚ, ಹಾಗ ನೋಡಲಿ ಶತ್ರುಗಳು. ಈ ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡದಲ್ಲಿ ಬದನು. ಪರಮಾತ್ಮ ನಮಗೆ ಅನುಮತಿಯನ್ನು ಕೊಡು. ಅಲ್ಲದೆ ಅಗ್ರಜನಾದ ಧರ್ಮಪುತ್ರನು ನಿನ್ನ ದರ್ಶನಕ್ಕಾಗಿ ತವಕಿಸುತ್ತಿರುವರು. ತಾವು ದಯಮಾಡಿ ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಕಾಪಾಡಬೇಕೆಂದು ಬೇಡಿಕೊಳ್ಳುವನು ಪರಮಾತ್ಮ. ಪಾರ್ಥ, ಹಾಗೆ ಆಗಲಿ. ಧರ್ಮರಾಯ, ಕುಂತಿ ಮೊದಲಾದವರಿಗೆ ನಾನು ಬರುತ್ತಿರುವುದಾಗಿ ತಿಳಿಸು. ನೀನು ನಡೆಯ ಪಾರ್ಥ. ಇದೋ ನಿನಗೆ ಸಾಷ್ಟಾಂಗ ವಂದನೆಗಳು. ನಾನಿನ್ನು ಬರುತ್ತೆ. ಹಾಗೆ ಆಗಲಿ, ನೀನು ನಡೆಯ ಪಾರ್ಥ. ಗಾಳಿ ಬಿಸಿಯಾಗಿದೆ, ಮಗನ ಹೃದಯದ ಲೋಣ
ಭಾರತ ಸಮರವು ಬಾರೆ ಮೋರನ ರಾಣಿ ಬಾರೆ ಮೋರನ ರಾಣಿ ರಾಣಿ ಹಾಗಾದ್ರೆ ಯುದ್ಧ ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವನ್ನು ಅರ್ಥಿಸುವುದೆಂದು? ರುಕ್ಮಿ, ಬೇರೆ ಉಪಾಯವೇ ಇಲ್ಲ. ಯುದ್ಧವು ಇಂದು ಅನಿವಾರ್ಯವಾಗಿ ನಡೆಯಲೇಬೇಕು. ಆದರೆ ಎಂತಹ ಯುದ್ಧ ಆಗುತ್ತೆ? ಇದುವರೆಗೂ ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಘೋರ ಹತ್ಯೆ. ಒಂದು ಕಡೆ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃತವರ್ಮ ಇನ್ನು ಮುಂತಾದ ಮಹಾರಥಿಕರಿಂದ ಕೂಡಿದ ಕೌರವನ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಂಚ ಪಾಂಡವರ ಅವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಎಷ್ಟು ಜನರು ಹತರಾಗಿ ಎಷ್ಟು ಜನರು ಉಳಿಯುವರೋ ಎಂಬುದನ್ನು ನೀನೇ ನೋಡಿವೆಯಂತೆ. ಪ್ರಭು, ಮಾನವ ಲೋಕದ ಪ್ರಳಯವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳುವುದೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನದ ಹಳಿವೆ ನೂತನದ ಆವಿಷ್ಕಾರ. ಆದ್ದರಿಂದಲೇ ಈ ಯುದ್ಧವು ನಡೆಯಲೇಬೇಕಾಗಿದೆ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆ. ಆ ಯುದ್ಧದ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲಂಶವನ್ನು ತೊಳೆದು ಕುರುಕ್ಷೇತ್ರದ ಒಂದೊಂದು ಧೂಳಿನ ಕಣವನ್ನು ರಕ್ತ ರಸದಿಂದ ತೊಯ್ದು ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಇನ್ನು ಮುಂತಾದ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವ ದೊರಕುತ್ತೆ. ಪರಮಾತ್ಮ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿದಂತರಿ. ದೃಷ್ಟಿ ಮಾತ್ರದಲ್ಲಿ ಜಡ ಜಗತ್ತನ್ನು ಜೀವಂತರಾಗಿ ಮಾಡಬಲ್ಲಿರಿ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದ್ರೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸರ್ಪವಾದ ಅಂಗವನ್ನು ಛೇದಿಸಿದವರತು ಮತ್ಯಾವ ಉಪಾಯವೂ ಇಲ್ಲ. ರುಕ್ಮಿಣಿ, ಈ ಭರತ ಭೂಮಿಗೆ ಅಂತ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮುಖರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತದ ಕಣವು ಹೆಚ್ಚಿ ಅಧರ್ಮದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಾಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡಿದವರತು ಧರ್ಮರಾಜ್ಯ ಸ್ಥಾಪನೆ ಆಗುವುದಿಲ್ಲ. ರುಕ್ಮಿಣಿ, ಪ್ರೇಮ ಮೂರ್ತಿಯ ನಾಮವಿಲ್ಲದು ವಿಫಲ ಮಾಡಿ ಪ್ರೇಮ ಮೂರ್ತಿಯಂಬನೆ ನಾಮವಿಲ್ಲದು ವಿಫಲ ಮಾಡಿ ಸಮರದಿಂದ ಪ್ರಾಣ ಹಾನಿ ಸರ್ವ ಹಾರಿಣಿ ರಮಣಿ ಪಾಪ ಕಾರಣಿ ಕೌದೈ
ಧರ್ಮ ರಾಜ್ಯ ಸ್ಥಾಪನೆಗೆ ಧರ್ಮ ಯುದ್ಧ ಬಂದೋದಗಿ ಧರ್ಮ ರಾಜ್ಯ ಸ್ಥಾಪನೆಗೆ ಧರ್ಮ ಯುದ್ಧ ಬಂದೋದಗಿ ಕರ್ಮ ಭೂಮಿ ಭಾರತವು ಧನ್ಯವಾದುದೆ ರಮಣೆ ಧನ್ಯವಾದುದೆ ಕಾಂತೆ ಕಾಂತೆ ಧನ್ಯವಾದುದೆ ರಮಣೆ ಧನ್ಯವಾದುದೆ ರುಕ್ಮಿಣಿ ಭಯ ವಿವೇಕೆ ಕಾಂತ ಶಾಂತ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ರಮಣಿ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಘೋರ ಅತ್ಯಾಕಾಂಡು ನಿಲ್ಲಿಸಿರಿ. ಶಾಂತಿಗಾಗಿ ಮತ್ತೊಂದು ಸಾರಿ ಪ್ರಯತ್ನಿಸಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಶಾಂತಿಗೆ ಪ್ರಯತ್ನಿಸುವೆನು. ಆದರೂ ನನ್ನ ಪ್ರಯತ್ನವು ವಿಫಲವಾಗುವುದು ಖಂಡಿತ. ಇಲ್ಲ ಸ್ವಾಮಿ, ಸಫಲಗೊಳ್ಳುವುದು. ಚಿಂತಿಸದಿರು. ಮನದಲ್ಲಿ ನೆಲೆಸಿರುವ ಸಿರಿದೇವಿಯೇ ನಿನ್ನ ಚೆಲುವಿನಲ್ಲಿ ಮೈ ಮರೆತು ಮನ ಸೆಳೆಯುವೆ. ಮನದಲ್ಲಿ ನೆಲೆಸಿರುವ ಸಿರಿದೇವಿಯೇ ರುಕ್ಮಿಣಿ, ಮನದಲ್ಲಿ ನೆಲೆಸಿರುವ ಸಿರಿದೇವಿಯೇ ನಿನ್ನ ಚೆಲುವಿನಲ್ಲಿ ಮೈ ಮರೆತು ಮನ ಸೆಳೆಯುವೆ. ಮನದಲ್ಲಿ ನೆಲೆಸಿರುವ ಸಿರಿದೇವಿಯೇ ಅಂದದ ಚೆಲುವಿನ ನಂದದ ಸೋಬಗಲಿ ಚೆಲುವಿನ ನಂದದ ಸಬಗಲಿ ಕಲಿಯುತ ಪುಳಿಯುತ ಮೈ ಮನ ತಣಿಸುತ್ತ ಕಲಿಯುತ ಕುಣಿಯುತ ಮೈ ಮನ ತಣಿಸುತ್ತ ಅಂದ ಎಂದ ಬಂದು ಅಂದದಿಂದ ಬಂದು ಎಂದು ಮನದಲ್ಲಿ ನೆಲೆಸಿರುವ ಸಿರಿದೇವಿಯೇ ನಿನ್ನ ಚೆಲುವಿನಲ್ಲಿ ಮೈ ಮರೆತು ಮನ ಸೆಳೆಯುವೆ. ಮನದಲ್ಲಿ ನೆಲೆಸಿರುವ ಸಿರಿದೇವಿಯೇ ಬಳಿಗೆ ಬಾರೆ ಒಲವ ತೋರೆ ಆ ನಂದದಲ್ಲಿ ಸಂತೋಷದಲ್ಲಿ ನಲಿದಾಡುತ್ತ ಒಂದಾಗುವ ನಂದದಲ್ಲಿ ಸಂತೋಷದಲ್ಲಿ ನಲಿ
ಈ ಸುಖದಲ್ಲಿ ನಲೆಯುತ್ತ ಸ್ವರ್ಗ ಸುಖವನ್ನು ಕಾಣುತ್ತಾ ರುಕ್ಮಿಣಿ ಸೇರಿ ಸುಖದಲ್ಲಿ ನಲೆಯುತ್ತ ಸ್ವರ್ಗ ಸುಖವನ್ನು ಕಾಣುತ್ತ ತೋಳಲ್ಲಿ ಬಳಸುತ್ತ ಮೋಹದಿ ಬೆರೆಯುತ್ತ ತೋಳಲ್ಲಿ ಬಳಸುತ್ತ ಮೋಹದಿ ಬೆರೆಯು ಮನದಲ್ಲಿ ನೆಲೆಸಿರುವ ತಿರೆದೇವಿಗೆ ನಿನ್ನ ಚೆಲುವಿನಲ್ಲಿ ಮೈ ಮರೆತು ಮನ ಸೆಳೆಯುವೆ ಮನದಲ್ಲಿ ನೆಲೆಸಿರುವ ತಿರೆದೇವಿ